ನಾಳೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ವರುಣಾ ಅಖಾಡದಲ್ಲಿ ಧುಮುಕಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಲ್ಲಿ ತಮ್ಮ ಭದ್ರಕೋಟೆಗೆ ಪ್ರವೇಶ ನೀಡುತ್ತಾ ಇದ್ದಾರೆ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರಕ್ಕೆ ನಾಮಪತ್ರ ಸಲ್ಲಿಸಲಿಕ್ಕೆ ಸಿದ್ದು ಸಜ್ಜು ಸಚಿವ ವಿಸೋಮಣ್ಣ ಸಿದ್ದರಾಮಯ್ಯ ನಡುವೆ ಅಲ್ಲಿ ಹಣಾಹಣಿ ಏರ್ಪಡುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ರಾಜಕೀಯವಾಗಿ ಆಪ್ತರ ಆತ್ಮೀಯರಾದಂತವರು ಸಿದ್ದರಾಮಯ್ಯ ಮತ್ತು ಸೋಮಣ್ಣ ಸ್ನೇಹಿತರ ನಡುವೆಯೇ ಚುನಾವಣಾ ಸಮರ ಶುರುವಾಗಿದೆ ಇದೇನು ಹೊಸತಲ್ಲ ರಾಜಕಾರಣದಲ್ಲಿ ಈಗಾಗಲೇ ವರುಣಾ ಕ್ಷೇತ್ರದಲ್ಲಿ ಸೋಮಣ್ಣ ಬಿರುಸಿನ ಪ್ರಚಾರ ಕೇಳಿದಿದ್ದಾರೆ ಲಿಂಗಾಯತ ಸಮುದಾಯದ ಓಟುಗಳು ಅವರಿಗೆ ಬರುತ್ತೆ ಅನ್ನುವ ಒಂದು ವಿಶ್ವಾಸದ ಜೊತೆಗೆ ಅಹಿಂದ ಮತಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಹಾಗೆನೇ ವರುಣಾ ವಿಧಾನಸಭಾ ಕ್ಷೇತ್ರ ಅದು ಅಲ್ಲಿ ಪ್ರತಿನಿಧಿಸುತ್ತಾ ಇದ್ದಂತದ್ದು ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಗ ವಿರೋಧಿ ಬಣ ಭೇದಿಸಲು ಸಿದ್ದರಾಮಯ್ಯ ಇವತ್ತು ದಿನಪೂರ್ತಿ ತಲ್ಲೀನರಾಗ್ತಾ ಇದ್ದಾರೆ ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇವತ್ತು ನಾಳೆ ಬೆಳಗ್ಗೆ 11 ಗಂಟೆಗೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನಿಂದ ಬಹಳ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಕಳೆದ ಬಾರಿ ಚುನಾವಣೆಯನ್ನ ಗಮನಿಸಿದಾಗ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಮಿಂಚಿನ ಸಂಚಾರದ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಫೈಟ್ ಆಗಬಹುದು ಅನ್ನುವ ಕುತೂಹಲ ಲೆಕ್ಕಾಚಾರ ಇದೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ ಆನಂದ್ ಸಿದ್ದರಾಮಯ್ಯ ವರುಣ ಅಂತ ಹೇಳಿದ್ರೆ ಏ ಅದು ಸಿದ್ದರಾಮಯ್ಯ ಅವರದ್ದೇ ಅನ್ನುವ ರೀತಿಯಲ್ಲಿ ವಾತಾವರಣ ಇದ್ದರೂ ಕೂಡ ಎದುರಾಳಿಗಳ ಪಟ್ಟು ದಾಳವನ್ನು ಗಮನಿಸಿದಾಗ ಯಾಕೋ ಒಂದಷ್ಟು ನಾವು ಹುಷಾರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸಂದೇಶ ಸಿದ್ದರಾಮಯ್ಯ ಅವರಿಗೆ ರವಾನೆ ಆದಂತೆ ಕಾಣ್ತಾ ಇದೆಯಾ ಅನ್ನುವ ಮೊದಲ ಪ್ರಶ್ನೆ ಎಸ್ ಗೋ ಅಹೆಡ್ ರಾಘವಸೂರ್ಯ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಕ್ಷೇತ್ರ ಕೈ ತಪ್ತಾ ಇದ್ದಂತೆ ವರುಣಾ ಕಡೆ ಹೆಚ್ಚಿನ ಗಮನ ಕೊಡೋದಕ್ಕೆ ಮುಂದಾಗಿದ್ದಾರೆ ಇಷ್ಟಿನ ವರುಣಾ ಕೋಲಾರ ಎರಡು ಕಡೆ ನಿಂತರೆ ಎಲ್ಲ ಒಂದು ಕಡೆ ಗೆಲುವಾಗುತ್ತೆ ತಮ್ಮ ಮುಂದಿನ ಚುನಾವಣಾ ಹಾದಿ ಅಥವಾ ರಾಜಕೀಯ ಭವಿಷ್ಯ ಹೇಗೆ ನಡ್ಕೊಂಡು ಹೋಗುತ್ತೆ ಅಂತ ಟೆನ್ಷನ್ ಇಲ್ದಿರ ಇದ್ರು ಆದ್ರೆ ಕೋಲಾರ ಕ್ಷೇತ್ರ ಯಾವಾಗ ಕೈ ತಪ್ತೋ ಈಗ ವರುಣಾ ಕಡೆನೆ ಎಲ್ಲ ಅವರ ಮನಸ್ಸನ್ನ ಕೇಂದ್ರೀಕೃತ ಮಾಡಿದ್ದಾರೆ ಶತಾಯಗತಾಯ ಗೆಲ್ಲಲೇಬೇಕು ವರುಣಾದಲ್ಲಿ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವರು ಬಹಳಷ್ಟು ಒಂದು ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸದ್ಯ ನಾಳೆ ವರುಣಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ನಾಳೆ ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅದು ಶಕ್ತಿ ಪ್ರದರ್ಶನದ ಮೂಲಕ ಸುಮಾರು 25,000-30,000 ಜನ ಸೇರಿಸಿ ರ್ಯಾಲಿ ಹೋಗಿ ಶಕ್ತಿ ಪ್ರದರ್ಶನದ ಮೂಲಕ ಅಲ್ಲಿ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಈ ಕಡೆ ಸಚಿವ ಸೋಮಣ್ಣ ಅವರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಟಾಸ್ಕ್ ಕೊಟ್ಟಂತ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ವರುಣಾ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ತಕ್ಷಣ ಅಲ್ಲಿ ಕಾರ್ಯಕರ್ತರನ್ನ ಸಭೆಯನ್ನ ನಡೆಸಿ ಲಿಂಗಾಯತ ಸಮುದಾಯವನ್ನ ಹಾಗೆ SC/ST ಸಮುದಾಯವನ್ನ ತಮ್ಮತ್ತ ಸೆಳಿತಕ್ಕಂತ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಕಲಿಗ ಸಮುದಾಯದ ಮೇಲೆ ಕಣ್ಣಾಗ್ತಕ್ಕಂತ ಒಂದು ಕೆಲಸವನ್ನ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು ಮೀಸಲಾತಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಅಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಕ್ಕಂಥ SC/ST ಸಮುದಾಯವನ್ನ ತಮ್ಮತ್ತ ಸೆಳೆದ್ರೆ ವರುಣಾದಲ್ಲಿ ಮಾಜಿ CM ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡ್ಬೋದು ಅಂತ ಬಹಳಷ್ಟು ಒಂದು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಇದ್ರ ಜೊತೆಗೆ ಯಡಿಯೂರಪ್ಪ ಅವರನ್ನ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಮೇಲೆ ಕಣ್ಣಾಗ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಸೋಮಣ್ಣ ಅವರು ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ವರುಣಾ ಕ್ಷೇತ್ರದಲ್ಲೂ ಕೂಡ ಆತಂಕ ಶುರುವಾಗಿದೆ ಯಾವಾಗ ಇಂಥ ಒಂದು ತಂತ್ರಗಾರಿಕೆಯನ್ನ ಬಿಜೆಪಿ ನಾಯಕರು ಮಾಡೋದಕ್ಕೆ ಮುಂದಾದ್ರು ಯತೀಂದ್ರ ಅವರು ಇಷ್ಟು ದಿನ ಅಂದ್ರೆ Day 1 ನಿಂದ ಅಲ್ಲೇ ಕ್ಷೇತ್ರದಲ್ಲಿ ಠಿಕಾಣಿ ಹಾಕಿ ಕಾರ್ಯಕರ್ತರ ಒಂದು ಸಭೆಯನ್ನ ನಡೆಸಿ ಪಕ್ಷ ಸಂಘಟನೆ ಮಾಡಿ ಯಾವ ರೀತಿ ಒಂದು ಚುನಾವಣೆಯ ಒಂದು ತಂತ್ರಗಾರಿಕೆಗೆ ಯಾವ ರೀತಿ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಡಬೇಕು ಅಂತ ಬಹಳಷ್ಟು ಅವರು ಕೂಡ ತಂತ್ರವನ್ನ ರೂಪಿಸ್ತಾ ಇರ್ತಕ್ಕಂಥದ್ದು ಸದ್ಯ ನಾಳೆ ಮೈಸೂರಿಗೆ 2 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ನಾಳೆ ಮೈಸೂರಿನಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರವನ್ನ ಇಟ್ಕೊಂಡಿದ್ದಾರೆ ತದನಂತರ ನಾಳೆ ಪ್ರಮುಖವಾಗಿ ವರುಣಾದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿ ಅಲ್ಲೇ ಒಂದು ವಾಸ್ತವ್ಯ ಹೂಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ರಾಘವ ಸೂರ್ಯ ಥ್ಯಾಂಕ್ ಯು ಆನಂದ್